ಕರ್ನಾಟಕ ಬೇಲೋಸು 1975 ನಮ್ಮ ತಂದೆ ಪ್ರಭುಲಿಂಗ ದೇವ್ ಅನ್ನೋರು ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅವರು ಒಬ್ಬರು ನಾರ್ತ್ ಇಂಡಿಯನ್ ಫ್ರೆಂಡ್ ಅವ್ರಿಗೆ ಒಂದು ಐಡಿಯಾ ಕೊಟ್ಟಿದ್ರಂತೆ. ಆಗ ಈ ಕರ್ನಾಟಕ ಸ್ಟೈಲಲ್ಲಿ ಚಾಟ್ಸ್ನ ಸ್ಟಾರ್ಟ್ ಮಾಡಿದ್ರು ನಮ್ಮ ತಂದೆಯವರು. ಹಾಗಾಗಿ ಅದಕ್ಕೆ ಕರ್ನಾಟಕ ಬೇಲೋಸ್ ಅಂತ ಹೆಸರಿಟ್ಟಿರ್ಬೋದು. ನಾನು ನನ್ನ ಬ್ರದರ್ ರವಿಶಂಕರ್ ಅಂತ ಇಬ್ಬರು ಸೇರಿ ನಮ್ಮ ಫಾದರ್ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ಕೊಂಬಂದ್ವಿ. ಬೆಳಿಗ್ಗೆ ಎಲ್ಲ ಪ್ರಿಪ್ರೇಷನ್ ಆದಮೇಲೆ ಸಾಯಂಕಾಲ 5 ಗಂಟೆಯಿಂದ ನಮ್ಮದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ನಾವೇನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಎಲ್ಲ ಹೈ ಕ್ವಾಲಿಟಿದೇ ಆಗಿರುತ್ತೆ. ಈಗ ಪಾನಿ ಆಗಿರ್ಬೋದು, ಮಸಾಲ ಐಟಮ್ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಎಲ್ಲ ನಂಬರ್ 1 ಕ್ವಾಲಿಟಿನೇ ಯೂಸ್ ಮಾಡ್ತೀವಿ. ಹಾಗಾಗಿ ಒಳ್ಳೆ ಟೇಸ್ಟ್ ಬರಲಿಕ್ಕೆ ಸಾಧ್ಯ. ಜನಕ್ಕೆ ಭಾಳ ಇಷ್ಟ ಆಗುವಂಥದ್ದು ಇದೆ ಐಟಮ್ಮು. ಅದರಲ್ಲಿ ನಮ್ಮದು ತುಂಬ ಸ್ಪೆಷಲ್ ಅಂದರೆ ಮಸಾಲ ಪುರಿಲಿ ಏನು ಸ್ಪೆಷಲ್ ಅಂದರೆ, ಪೂರೀಸ್ ನಾವೇನು ಮಸಾಲ ಪುರಿಗೆ ಹಾಕ್ತೀವಿ ಅದು ಕೊನೆ ಬೈಟವರೆಗೂ ಕ್ರಿಸ್ಪಿಯಾಗೇ ಇರ್ತದೆ. ಪಾನಿಪುರಿನೂ ಅಷ್ಟೇ ತುಂಬ ಕ್ರಿಸ್ಪಿ ಮೇಂಟೈನ್ ಮಾಡ್ತೀವಿ. Nowadays we get a fear that whatever the chats we are eating, especially the pani puri and all, whether it is of the good quality, so everything is a concern now. ಪೂರಿ ಎಲ್ಲ ಮಿಷಿನ್ ಮೇಡು, ಮಿಷಿನ್ ಬಂದಿದೆ, ಮಿಷಿನ್ ಒಳಗಡೆನೆ ಪೂರಿನೆಲ್ಲ ಮಾಡೋದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಹೈಜಿನ್ಗೆ ತುಂಬ ಒತ್ತು ಕೊಡ್ತೀವಿ ನಮ್ಮ ಅಂಗಡಿಯಲ್ಲಿ. ಇಲ್ಲಿ ಟೇಸ್ಟ್, ಇಲ್ಲಿ ಸುತ್ತಿ ರುಚಿ ಎರಡೂ ಇದೆ, ತುಂಬ ಚೆನ್ನಾಗಿದೆ. ಐ ಲೈಕ್ ಮಸಾಲ ಪೂರಿ ಆ್ಯಂಡ್ ಪಾನಿಪುರಿ ಓವರ್ ಹಿಯರ್. ಮಸಾಲಾ ಪುರಿ, ಪಾನಿಪುರಿ, ಬೇಲ್ಪುರಿ, ಸೇವ್ ಪುರಿ, ದಹಿ ಆಲು ಪುರಿ, ಅದ್ರ ಜೊತೆ ಸಾಫ್ಟಿ ಐಸ್ ಕ್ರೀಮ್ ಆ್ಯಂಡ್ ನ್ಯಾಚುರಲ್ ಐಸ್ ಕ್ರೀಮ್ಸ್ ಕೂಡ ಸಿಗುತ್ತೆ. ಅದರದ ಕೋನಲ್ಲಿ ನಾವು ಸಾಫ್ಟಿ ಐಸ್ ಕ್ರೀಮ್ನ ಏನು ಕೊಡ್ತೀವಿ ಆ ಕೋನು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಐ ಆಮ್ ದಿ ಫಸ್ಟ್ ಟೈಮ್ ಯುವರ್ ಕಮಿಂಗ್, ಇಟ್ಸ್ ವೆರಿ ನೈಸ್ ಪ್ಲೇಸ್. ಸ್ನಾಕ್ಸ್ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮಸಾಲ ಪುರಿ, ಬೇಲ್ ಪುರಿ, ಪಾನಿಪುರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸ್ಟಿಲ್ ಮೇಂಟೈನ್ ದ ಸೇಮ್ ಟೇಸ್ಟ್ ವಾಟ್ ಇಟ್ ವಾಸ್ 20-25 years ಬ್ಯಾಕ್. ನನಗೆ ತುಂಬ ಇಷ್ಟ ಇದು, ಮತ್ತು ಈ ಥರ ಒಂದು ಟೇಸ್ಟು ನನಗೆ ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು. ಬಟ್ ಯಾವಾಗ ನಾನು ಬ್ಯಾಂಗ್ಳೂರ್ ವಿಸಿಟ್ ಮಾಡಿದಾಗ ಇದನ್ನು ಮಿಸ್ ಮಾಡಿದ್ರೆ ಖಂಡಿತ ಮಾಡೋಲ್ಲ, ಖಂಡಿತ ವಿಸಿಟ್ ಮಾಡೇ ಮಾಡ್ತೀನಿ.